ರಾಜ್ಯಾದ್ಯಂತ ದೀಪಾವಳಿ ಹಬ್ಬ ಮನೆ ಮಾಡಿದೆ ಸಡಗರ ಸಂಭ್ರಮದಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಸಡಗರ ಸಂಭ್ರಮದಿಂದ ಪಟಾಕಿ ಹಚ್ಚುವುದರ ಮೂಲಕ ಲಕ್ಷ್ಮೀ ಪೂಜೆ ಮಾಡುವುದರ ಮೂಲಕ ಸಡಗರ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ನಾನು ಮುಖ್ಯವಾಗಿ ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನದಲ್ಲಿ ಇರುವೆ ನೋಡ್ತಾ ಇರಬಹುದು ಬೆಳಗ್ಗೆಯಿಂದ ಸಾವಿರಾರು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುತ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಮಹಾಮಂಗಳಾರತಿ ವಿಶೇಷ ಪೂಜೆ ಹಾಗೆ ವಿಶೇಷ ಅಲಂಕಾರವನ್ನು ದೇವಿಗೆ ಮಾಡಲಾಗಿದೆ ಹೀಗೆ ಎಲ್ಲಾ ಬೆಂಗಳೂರಿನ ಎಲ್ಲಾ ದೇವರಿಗಳಿಗೂ ಸಹ ವಿಶೇಷ ಪೂಜೆ ಅಲಂಕಾರ ಭಕ್ತರ ದರ್ಶನ ನಡೆಯುತ್ತಾ ಇದೆ ಈ ಬೆಳಗ್ಗೆ 6 ಗಂಟೆಯಿಂದಲೇ ದೀಪಾವಳಿ ಪ್ರಯುಕ್ತ ಈ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಮಾಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಹಾಗೆ ಇಲ್ಲಿನ ಅರ್ಚಕರನ್ನು ಸಹ ಮಾತಾಡಿಸುವಂತ ಪ್ರಯತ್ನನ ಮಾಡ್ತೀನಿ ಮೇಡಂ ಬೆಳಗ್ಗೆಯಿಂದ ಎಷ್ಟು ಗಂಟೆಗೆ ಬಂದ್ರಿ ಎಷ್ಟು ಗಂಟೆಯಿಂದ ಪೂಜೆ ನಡೆಯತಾ ಇದೆ ಅಂತ ಬೆಳಗ್ಗೆ 6:30 ಇಂದ ಸ್ಟಾರ್ಟ್ ಆಗಿದೆ ಪೂಜೆ ಮಹಾಮಂಗಳಾರತಿ 12:30 ಭಕ್ತಾದಿಗಳೆಲ್ಲ ಬರ್ತಾ ಇದ್ದರಾ ಬರ್ತಾ ಇದ್ದಾರೆ ಮೇಡಂ ಬರ್ತಾ ಇದ್ದಾರೆ ಸ್ವಲ್ಪ ಕಮ್ಮಿ ಬರ್ತಾ ಇದ್ದಾರೆ ಆದರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಬರ್ತಿದ್ರು ಹಬ್ಬ ಇರೋದರಿಂದ ಭಕ್ತಾದಿಗಳು ಸಹ ಬರ್ತಾ ಇದ್ದಾರೆ ಸಡಗರ ಸಂಭ್ರಮದಿಂದ ಬಂದು ದೇವರ ದರ್ಶನ ಪಡೆಯತಾ ಇದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ನೋಡಿದಿರಲ್ಲ ಇವು ದೀಪಾವಳಿ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನ ಆಗಿರಬಹುದು ಗಂಗಮ್ಮ ದೇವಸ್ಥಾನ ಆಗಿರಬಹುದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಗಿರಬಹುದು ಲಕ್ಷ್ಮೀ ದೇವಸ್ಥಾನ ಆಗಿರಬಹುದು ಅಣ್ಣಮ್ಮ ದೇವಸ್ಥಾನ ಆಗಿರಬಹುದು ಮಾರಮ್ಮ ದೇವಸ್ಥಾನ ಹೀಗೆ ಬೆಂಗಳೂರಿನ ಸಿಲ್ಕನ್ ಸಿಟಿ ಎಲ್ಲಾ ದೇವಸ್ಥಾನಗಳಲ್ಲೂ ಬೆಳಗ್ಗೆಯಿಂದ ಸಂಜೆ ತನಕ ಭಕ್ತಾದಿಗಳು ದೇವರ ದರ್ಶನ ಪಡೆಯತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ರವಿ ಜೊತೆ ಬಿಂದುಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು